ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಶಾಮ್ ತಗ್ ನೀ ಬರ್ತಾ ಶಾಮ್ ಆಡೇ ರೊಕ್ಕ ಆಗ ತಗ್ ನೀ ಬರ್ತಾ ಲೈಟ ಆಗ ತೋ ತೀನ್ ದಿನ ಲೈಟ ಹಾಕೋ ಬಚ್ಚೆ ಕಚ್ಚಂಗ್ ಲಗಾ ಮೇ ಬಾಹರ್ ಬೈಠೆ ಹಮಾರೇ ತೋ ಹಾಲತ್ ಬಹುತ್ ಖರಾಬ್ ಹೈ ಗಡ್ರ ತೋ ಪೂರಿ ಕುಲ್ಲಿ ಹೈ ಗಡ್ರ ಕೆ ಏಕ್ ಏಕ್ ಮಚರಾ ಐಸೆ ಹೈ ತೀನ್ ದಿನ ಮಹೀನೆ ಕೆ ಬಚ್ಚೆ ಹೈ ಘರ ಮೇ ಕೈಸಾ ಜೀನಾ ಹಮೇ ಆಗ ಕಲ್ ಲೈಟ ಪಡೇಗಾ ಕಲ್ ಕಲ್ ದಿನ ಭರ ಕ್ಯಾ ಕರೇಂಗೆ ಸುಬಹ ಸೆ ಸುಬಹ ಸೆ ಕ್ಯಾ ಕರೇಂಗೆ ಲೈಟ್ ಕೆ ಖಂಬಾ ಬಾ ಕೋ ಲೈಟ ಚಾಲೂ ಕರ್ನಾ ನಹೀ ಫೋನಾ ಲಗಾಯೇಗಾ ತೋ ಶಾಮ್ ಮೇ 6 ಬಜೆ ಛೋಡ್ತಾ ಹೂ 9 ಬಜೆ ಛೋಡ್ತಾ ಹೂ ಪತಾ ಹೈ ಅಭಿ ತಕ್ ಲೈಟ್ ನಹೀ ಛೋಡಾಯಿ ಕಮ್ ಸೆ ಕಮ್ ತಿನ್ ದಿನ ಬಾರಿಶ ಆಗ ದಿನ ಚಾಲೂ ಹೈ ಅಭಿ ತಕ್ ಕರೆಂಟ್ ನಹೀ ಹೈ ಫೋನಾ ಲಗಾಯೇ ಲಗಾ ಹಮೇ ಸಬ್ ಜನೆ ಫೋನಾ ಲಗಾಯೇ ವಾ ಕೆಬಿ ಕೋ ಜಾಕಾ ಹೈ ಜಾಕಾ ಹೈ ತೋ ಇಲ್ಲಿ ಹಾಕ್ತಾ ರೀ ನಾ ಹಾಕ್ತಾ ರೀ ಕತಾ ಹೈ ನಾ ಕ್ಯಾ ನಹೀ ಹವಾ ಬಾರಿಶ ಹೈ ಸೋಚಾ ತಾ ಟಿಶಿ ಬರಬರ ನಹೀ ಬಟಾ ರಹೇ ನಾ ಬಾರಿಶ ಪಹಲೆ 6 ದಿನ ಚಾಲೂ ಲೈಟಾ ನಹೀ ಹಮಾರೆ ಟಿಶಿ ಲೋಡ್ ನೀ ಲೇ ರಹೀ ಹೋ ಛೋಟಿ ಹೈ ಟಿಶಿ ಛೋಟಿ ಹೈ ಟಿಶಿ ಹೋ ಬಡಿ ಟಿಶಿ ಬಟಾ ನಾ ಕಾಮಿಶ್ ನಹೀ ಕರೇ ನಾ ಜರೂರತ ನಹೀ ನಾ ಬಡಿ ಟಿಶಿ ಬಟಾ ಕ್ಯಾ ಭೀ ತಕಲೀಫ್ ನಹೀ ಹೋತಿ ಹಾ ಟಿಶಿ ಬಟಾ ಲೇಗಾ ಸರ ಮೈ ಜಾಗಾ ಅರ್ಜಿ ಭೀ ದಿ ಹೋ ದೋ ತಿನ್ ಬಾರ ಅಮೆ ಜಾಗಾ ತಿನ್ ಚಾರ್ ಬಾರ ಜಾಗಾ ಅರ್ಜಿ ದಿ ಅಮರ ಕ್ಯಾ ಮೈ ದೋ ಟಿಶಿ ಬಟಾ ನಾ ನಾ ಲೈಟ್ ಚಾಲೂ ಕರ್ನಾ ದೋ ಏಕ್ ಟಿಶಿ ಕಿ ಲೋಡ್ ಆ ರಹಾ ದೋ ಟಿಶಿ ಬಟಾ ನಾ ಅಮರ ಇಬ್ರಾಹಿಂ ರೋಜಾ ಇಬ್ರಾಹಿಂ ನಗರ ನಾವದ್ಗಿ ಮಲ್ಲ ಹಮಾರ ವಾರ್ಡ್ ನಂಬರ್ 34 ಟಿಶಿ ನಂಬರ್ ಕ್ಯಾ ಇಸ್ಕಾ ಟಿಶಿ ನಂಬರ್ 3 ಯಾಸ್ಮಿನ್ ಕಲಾದ್ಗಿ ಇವತ್ತು ಇಬ್ರಾಹಿಂ ರೋಜಾ ಕಾಲನಿ ಟಿಶಿ ನಂಬರ್ 3 ಕಳೆದ 8 ದಿವಸ ಹಿಂದೂ ಇದು ಪ್ರಾಬ್ಲಮ್ ಆಗಿ ಅರ್ಧ ಏರಿಯಾ ಕರೆಂಟ್ ಇತ್ತು ಅರ್ಧ ಕರೆಂಟ್ ಬರಲಿಲ್ಲ ಇವತ್ತು 48 ತಾಸು ಮೇಲೆ ಆಯ್ತು ಇವತ್ತು ಕೆ ಬಿ ಅವರು ಆಫೀಸರು ಯಾರು ಬರಲಿಲ್ಲ ಅವ್ರು ವರ್ಕರ್ ಬಂದಾರ ಅವ್ರು ಏನಂತಾರ ಅರ್ಧ ಏರಿಯಾ ಕೊಡ್ತೇನೆ ಅಂತಾರ ಅರ್ಧ ಏರಿಯಾಕ್ ಕೊಡುವುದಿಲ್ಲ ಅಂತಾರ ಅದ್ರ ಸಲುವಾಗಿ ಏರಿಯಾದ ಜನ ಎಲ್ಲ ಕೂಡಿ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡತ್ತಾನ ಜಿಲ್ಲಾ ಆಡಳಿತ ಬಂದು ಶೀಘ್ರ ಇದರ ಪರಿಹಾರ ಮಾಡಬೇಕು. ಇಲ್ಲ ಹೋರಾಟ ತಾವು ಮಾಡ್ತಾ ಇದ್ದೀರಿ ಬರೋಬರ್ ಇದೆ, ಆದ್ರೆ ತಾವು ಏನೈತಿ ಒಂದು ಅರ್ಜಿಯನ್ನು ಕೊಟ್ಟಿರ್ತಂಬಲ್ಲಿ ಏನು ಇಟ್ಕೊಂಡಿಲ್ಲ ಸರ. ಅರ್ಜಿ ಕೊಡುವುದಂದ್ರೆ ಕೊಡ್ತೀವಿ, ಅರ್ಜಿ ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಬೆಳಿಗ್ಗೆ ಕೊಡ್ತೀವಿ. ಈಗೂ ನಮ್ ಕಡೆ ಅರ್ಜಿ ಐತಿ. ಒಂದ್ ಸೆಕೆಂಡ್ ಮಾತಾಡ್ರಿ, ನೀವು ಅಪ್ಡೇಟ್ ಐತಿ. 8 ದಿವಸಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿತ್ತು, ಇದು ಈಗ 8 ದಿವಸ ಆಗಿಲ್ಲ. ಕಳೆದ 8 ದಿವಸದಿಂದ 3 ದಿವಸ ಬಂದ್ ಮಾಡಿದ್ರಿ ನೀವು. ಯಾಕಂದ್ರೆ ಲೋಡ್ ಹೆಚ್ಚಿಗೆ ಲೋಡ್ ಐತೆ ಅಲ್ಲಿ, ಆ ಏರಿಯಾಕ್ ಲೋಡ್ ಎಷ್ಟೈತಿ ಅದು ಚೆಕ್ ಮಾಡ್ಬಿಟ್ಟು ಸೆಕ್ಷನ್ ಆಫೀಸರ್ಗೆ ನೀವು ಕೇಳ್ರಿ. ಇಲ್ಲ ನೀವು ಮೆಮೋರಂ, ನೀವು ಮೆಮೋರಂ ಕೊಟ್ಟು ಅರ್ಜಿ ಕೊಟ್ಟ ಮೇಲೆ ನೀವು ಮಾಡ್ತೀರಾ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ ಕೆ ವಿ ಮುಂದೆ ಬಂದು ಕುಂದಿರ್ತೇವೆ ನಾವು. ಅರ್ಜಿ ಕೊಡ್ತೇವೆ, ಯಾಕಂದ್ರೆ ಅವ್ರಿಗೆ ಸೆಕ್ಷನ್ ಆಫೀಸರ್ ಇರ್ತಾರೆ. ಪರ್ಮಿಷನ್ ಇಲ್ರಿ, ತಾತ್ಕಾಲಿಕವಾಗಿ ಮಾಡಿವಿ. ಸಾರ್ವಜನಿಕ ತೊಂದರೆ ಏನ್ರಿ ಈಗ ನೋಡ್ರಿ, ಮಕ್ಕಳ ಸಣ್ಣ ಸಣ್ಣ ವಾಸಕ್ಕೆ ಈಗ ನೋಡ್ರಿ. ನಿನ್ನೆ ರಾತ್ರಿ ಈಗ ಬ್ಯಾಸಿಗೆ ಐತಿ. ಸಾರ್ವಜನಿಕವಾಗಿ ನೀವು ಮೀಡಿಯಾದವರು ನಿಮ್ಗೆ ದಯಮಾಡಿ ಕಳ್ಕಳಿ ವಿನಂತಿ ಮಾಡ್ತೇನೆ, ಈ ಮಕ್ಕಳು ಈ ಹೆಣ್ಮಕ್ಳು ಸ್ವಲ್ಪ ಕವರ್ ಮಾಡ್ಕೋರಿ, ಆ ಏರಿಯಾ ಸ್ವಲ್ಪ ಕವರ್ ಮಾಡ್ಕೋರಿ. ಅಲ್ಲಿ ಎಂತ ಪರಿಸ್ಥಿತಿ ಬಂದ್ ನೀವು ಬಾಳೆ ಮಾಡ್ರಿ. ಅಲ್ಲಿ ಒಂದ್ ದಿವಸ ಒಂದ್ ತಾಸ್ ಬಂದು ಕುಂದ್ರಿ ಒಂದ್ ಏರಿಯಾದಾಗ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ ನಾವು ಅರ್ಜಿ ಕೊಡ್ಬೇಕು ಬೇಡ. ಯಾಕಂದ್ರೆ ನಿಮ್ಗೆ ತಿಳಿದಿಲ್ಲ, ರೋಡ್ದಿಲ್ಲ. ಈಗ ಬೆಳಗ್ಗೆಲಿಂದ ನಿನ್ನಿಂದ ಪ್ರಾಬ್ಲಮ್ ಆಗಿತ್ತು ಇದು. ಈಗ ಅವರು ಪ್ರಾಬ್ಲಮ್ ಸಾಲ್ವ್ ಸರಿಯಾಗಿ ಮಾಡತ್ತೇ ಅಲ್ಲ. ಈಗ ಅವ್ರು ಬಂದರಲ್ಲಿ ಸೆಕ್ಷನ್ ಆಫೀಸರ್ ಬಂದ್ರ ಟಿಸಿ ತಂದಿರ್ತಾರೆ, ಅರ್ಧ ಏರಿಯಾ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾ ಕೊಡುವಲ್ಲ ಅಂತಾರೆ. ಯಾಕೆ ಕೊಡುವಲ್ಲ ಅರ್ಧ ಏರಿಯಾಕ? ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ರೋಡ್ ಬಂದ್ ಮಾಡ್ತೇವೆ, ರೋಡ್ ನಮ್ದೈತಿ. ಅದು ಟಿಸಿಗೆ ಲೋಡ್, ಟಿಸಿಗೆ ಲೋಡ್ ಜಾಸ್ತಿ ಐತೆ ಅಂತ ಮಾಡತ್ತಾರ. ಪ್ರಾಬ್ಲಮ್ ಕೇವಿದೈತೆ ಜನರದಿಲ್ಲ. ಸರಿ ಸರಿ ಆಗ್ತಾ ಇದೆ.
ತೊಳ್ಬೇಕು ಆತರ ಇದು ಮಾಡ್ಕೊಂಡ್ ಮಾಡ್ಕೋಬೇಕಲ್ವಾ? ಇಲ್ಲ ಅವ್ರು ಮಾಡ್ಬೇಕು, ನಮ್ಗೆ ಟೆಕ್ನಿಕಲ್ ಇಶ್ಯೂ ಏನಿರುತ್ತೆ, ಕೆ ಬಿ ಆಫೀಸರ್ ಗುರುತಿರ್ತದೆ ಟೆಕ್ನಿಕಲ್ ಇಶ್ಯೂ. ಲಾಸ್ಟ್ ವೀಕ್ನೂ ಹಂಗಾಗಿತ್ತು, ಲಾಸ್ಟ್ ಎರಡ್ ಮೂರ್ ಸಲ ಆಗೈತಿ. ಸಾರ್ವಜನಿಕವಾಗಿ ಪ್ರಾಬ್ಲಮ್ ಆಗೈತೆ ಅಂತ ಹೆಣ್ಮಕ್ಳು ಮಾತಾಡತ್ತಾರ ಇಲ್ಲಿ ಒಂದ್ ದಿವಸ. ಯಾಕಂದ್ರ ಗಿಡ ಮಳಿ ಬಂದು ಗಿಡ ಮಳಿ ಕಂಬ ಬಿದ್ದು ಅದು ನಮಗೂ ಅರ್ಥ ಆಗ್ತೈತಿ. ನಾವು ಸಹಕಾರ ಮಾಡಿದ್ವಿ, ಆದ್ರೆ ಎರಡೆರಡು ಮೂರು ಮೂರು ದಿವಸ ಸಹಕಾರ ಮಾಡಕ್ ಆಗುದಿಲ್ಲ, ಮಾಡ್ಬೇಕು ಪ್ರಾಬ್ಲಮ್ ಸಾಲ್ವ್. ಏನಿಲ್ರಿ, ಅದೇನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು? ಮೊನ್ನೆ ಮುಂದೆ ಏನೇನು ಇವತ್ತು ಇಲ್ಲಿ ಹೇಳ್ತೇವೆ, ನಾಳೆ ಬಂದು ಕೆವಿ ಮುಂದೆ ಕೇಳ್ತೀವಿ. ಇಲ್ಲಿ ಜಿಲ್ಲಾ ಅಧಿಕಾರಿ ಆಫೀಸ್ ಮುಂದೆ ಬಂದು ಕುಂದಿರ್ತೀವಿ, ಎಲ್ಲ ಜನ ಬಂದು ಮಾಡ್ಕೊಳ್ಳಿ. ಎಲ್ಲಿವರೆಗೆ ಹೋರಾಟ? लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.